ವರ್ಷದೊಳಗಿನ ಮಕ್ಕಳಿಗೆ ಮರೆತು ಕೂಡ ಸಕ್ಕರೆ ಅಥವಾ ಉಪ್ಪನ್ನು ತಿನ್ನಿಸಬಾರದು. ಯಾಕೆ ಅಂತ ಹೇಳ್ತೀವಿ ನೋಡಿ. ಮಕ್ಕಳ ಲಾಲನೆ ಪಾಲನೆ ಮಾಡುವಾಗ ಅನೇಕ ವಿಷಯಗಳ ಬಗ್ಗೆ ಗಮನ ನೀಡಬೇಕಾಗುತ್ತದೆ. 1 ವರ್ಷದವರೆಗಿನ ಮಕ್ಕಳಿಗೆ ಹೆಚ್ಚಿನ ಆರೈಕೆ ಬೇಕು. ಶರೀರದಲ್ಲಿ ಯಾವ ಸಮಸ್ಯೆ ಆಗ್ತಾ ಇದೆ ಎಂಬುದನ್ನು ಮಕ್ಕಳಿಗೆ ಹೇಳಲಾಗುವುದಿಲ್ಲ. ಹಾಗೆ ದೊಡ್ಡವರಂತೆ ಎಲ್ಲ ಆಹಾರ ಸೇವನೆ ಮಾಡಿ ಜೀರ್ಣಿಸಿಕೊಳ್ಳುವ ಶಕ್ತಿ ಅವರಿಗಿರುವುದಿಲ್ಲ. ಮಹತ್ವದ ವಿಷಯವೆಂದರೆ ಮಕ್ಕಳ ದೇಹ ಬೆಳವಣಿಗೆಯಾಗುವ ಸಮಯ ಇದಾಗಿದ್ದು, ಈ ವೇಳೆ ನಾವು ನೀಡುವ ಆಹಾರ ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಚಿಕ್ಕ ಮಕ್ಕಳಿಗೆ ಸಕ್ಕರೆ ಹಾಗೂ ಉಪ್ಪನ್ನು ನೀಡಲೇಬಾರದು ಎಂದು ತಜ್ಞರು ಹೇಳ್ತಾರೆ. ಕಡ್ಡಾಯವಾಗಿ 6 ತಿಂಗಳವರೆಗೆ ಮಕ್ಕಳಿಗೆ ತಾಯಿ ಹಾಲನ್ನು ಮಾತ್ರ ನೀಡಬೇಕು. 1 ವರ್ಷದವರೆಗೆ ಬರೀ ತಾಯಿ ಹಾಲು ನೀಡಿದ್ರೆ ತೊಂದರೆ ಏನೂ ಇಲ್ಲ. ಅವಶ್ಯವೆನಿಸಿದ್ರೆ ಹಣ್ಣು ಹಾಗೂ ತರಕಾರಿಯನ್ನು ನೀಡಬಹುದು. ಆದರೆ ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಗೂ ಉಪ್ಪನ್ನು ನೀಡಬೇಡಿ. ಇನ್ನೂ ಮಕ್ಕಳ ಹಲ್ಲುಗಳು ಬೆಳವಣಿಗೆ ಹೊಂದಿರುವುದಿಲ್ಲ. ಹಣ್ಣಿನಲ್ಲಿರುವ ಸಕ್ಕರೆ ಅಂಶ ಮಕ್ಕಳಿಗೆ ಸಾಕಾಗುತ್ತದೆ. ನಾವು ಪ್ರತ್ಯೇಕವಾಗಿ ಸಕ್ಕರೆ ನೀಡಿದ್ರೆ ಅದು ಹಲ್ಲಿನ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಹಾಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಶುಗರ್ ಕಾಡಬಹುದು. ಉಪ್ಪು ಕೂಡ ಮಕ್ಕಳಿಗೆ ಒಳ್ಳೆಯದಲ್ಲ, ಅದು ಎಲುಬುಗಳ ಮೇಲೆ ಪರಿಣಾಮ ಬೀರುತ್ತದೆ. ಪ್ರತಿದಿನ ಮಕ್ಕಳಿಗೆ 1 ಗ್ರಾಂ ಉಪ್ಪು ಸಾಕಾಗುತ್ತದೆ. ಇದು ತರಕಾರಿ ಮೂಲಕ ಮಕ್ಕಳ ದೇಹ ಸೇರುತ್ತದೆ. ಇದಕ್ಕಿಂತ ಹೆಚ್ಚು ಉಪ್ಪು ದೇಹ ಸೇರಿದರೆ ಅನೇಕ ಸಮಸ್ಯೆಗಳು ಎದುರಾಗುತ್ತದೆ, ಕಿಡ್ನಿ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರುತ್ತದೆ. ಆದ್ದರಿಂದ ವರ್ಷದೊಳಗಿನ ಮಕ್ಕಳಿಗೆ ಆಹಾರ ಕೊಡುವ ಮುಂಚೆ ಈ ಎಚ್ಚರವನ್ನು ವಹಿಸಬೇಕಾಗುತ್ತದೆ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.